ಈಗ ಲೋಕೇಶ್ ತಾಳಿಕಟ್ಟೆ ಅವರು ರೂಪಸ ಕರ್ನಾಟಕದ ರಾಜ್ಯಾಧ್ಯಕ್ಷರು. ಈಗ ಸುಮಾರು 2018-19 ಇಸವಿಯಿಂದಲೂ ಒಂದು ರೂಪಸ ಕರ್ನಾಟಕ ಅಂತ ಸಂಘಟನೆ ಮಾಡಿಕೊಂಡು ಸಾಕಷ್ಟು ರೀತಿಯಾಗಿ ಶಿಕ್ಷಕರಿಗೆ ಮತ್ತು ಆಡಳಿತ ಮಂಡಳಿಯವರಿಗೆ ಮತ್ತು ಸಾಕಷ್ಟು ರೀತಿಯಾಗಿ ಅನುಕೂಲ ಮಾಡ್ಕೊಂಡು ಬಂದಿದ್ದಾರೆ. ಇವರು ದೇತಿ ಆಗಿರ್ಬೋದು, ಹಣದ ಒಳನೇ ಹರಿಸ್ಬೋದು, ಹೆಂಡದ ಒಳನೇ ಹರಿಸ್ಬೋದು, ಕೆಲವೊಂದು ಕೊಡುಗೆಗಳನ್ನೇ ಕೊಡ್ಬೋದು, ಕೆಲವೊಂದು ಸೀರೆ ವಾಚು ಇನ್ನೊಂದು ಮತ್ತೊಂದು ಏನೇ ಕೊಡ್ಬೋದು, ಆದರೆ ಇದು ಯಾವುದಕ್ಕೂ ನಾವು ಬಗ್ಗಲ್ಲ. ಸಾಕಷ್ಟು ರೀತಿಯಾಗಿ ಶಿಕ್ಷಕರು ಹೇಳಿದರೆ ನಾವೇ ದುಡ್ಡು ಕೊಟ್ಟು ಲೋಕೇಶ್ ತಾಳಿಕಟ್ಟೆ ಅವ್ರಿಗೆ ನಾವು ವೋಟ್ ಹಾಕುವಂಥ ಒಂದು ಸ್ಥಿತಿ ಒಂದು ನಿರ್ಮಾಣ ಆಗಿದೆ ಈ ಒಂದು ಪರಿಸ್ಥಿತಿಯಲ್ಲಿ. ಶಿಕ್ಷಕರ ಕ್ಷೇತ್ರಕ್ಕೆ ಲೋಕೇಶ್ ತಾಳಿಕಟ್ಟೆಯವರ ಕೊಡುಗೆ ಅವರ ಕೊಡುಗೆ ಸಾಕಷ್ಟು ರೀತಿ ಇದೆ. ಯಾಕಂತಂದರೆ ಈಗ ಸುಮಾರು ಕೋವಿಡ್ ಸಮಯದಲ್ಲಿ ಮಾನ್ಯ ಯಡಿಯೂರಪ್ಪರ ಸಿ ಎಂ ಆಗಿದ್ದಾಗ ಖಾಸಗಿ ಶಾಲಾ ಶಿಕ್ಷಕರಿಗೆ 10,000 ರೂಗಳನ್ನು ಕೊಡುವಂಥ ಒಂದು ಪ್ರಸಂಗ ಮಾಡಿಕೊಟ್ಟಂಥ ಏಕೈಕ ವ್ಯಕ್ತಿ. ಅದನ್ನು ಕೆಲವು ರಾಜಕಾರಣಿಗಳು ಏನು ಮಾಡಿದ್ರು, ಅದನ್ನು 5,000 ರೂಪಾಯಿಗೆ ಮಾಡಿ ಕೊಟ್ಟರು. ಅದಾದ ಮೇಲೆ ನೆಕ್ಸ್ಟು ಈಗ ಅನುದಾನಿತ ಶಾಲಾ ಶಿಕ್ಷಕರನ್ನ ಏನು ಕಾಲ್ಪನಿಕ ವೇತನ ಏನಿದೆಯೋ ಆ ಕಾಲ್ಪನಿಕ ವೇತನಕ್ಕೆ ಒಂದು ಹೆಜ್ಜೆ ಇಟ್ಟು, ಕಾನೂನಿನ ಒಂದು ಹೆಜ್ಜೆ ಇಟ್ಟು ಅದನ್ನು ಕೊಡಿಸ್ಬೇಕು ಎನ್ನುವಂಥ ಹೋರಾಟ ಮಾಡ್ತಾ ಇರೋದು. ಮತ್ತು ಸರ್ಕಾರಿ ಶಾಲೆಗಳ ಶಿಕ್ಷಕರಿಗೆ ಟೈಮ್ ಬಾಂಡು ವ್ಯವಸ್ಥೆ ಆಗಿರ್ಬೋದು, ಹೀಗೆ ಒಂದಲ್ಲ ಎರಡಲ್ಲ ಸಾಕಷ್ಟು ರೀತಿಯಾದಂಥ ಶಿಕ್ಷಕರಿಗೆ ಒಳ್ಳೆಯದು ಮಾಡೋಕ್ಕೆ ಹೊರಟಿದ್ದಾರೆ, ಹೋರಾಟ ಮಾಡೋಕ್ಕೆ ಹೋಗ್ತಾರೆ. ಸಾಮಾನ್ಯವಾಗಿ ನೀವು ನೋಡಿದ್ದೀರಾ, ಮಾಧ್ಯಮದಲ್ಲೆಲ್ಲ ಕೇಳಿದ್ದೀರಾ, ನಿಮಗೆ ಗೊತ್ತಿರೋಂಥ ವಿಚಾರ ಯಾವುದೇ ಆದ್ರೂ ಪಟ್ಟು ಹಿಡಿದಂಥ ಕೆಲಸನ ಪಟ್ಟು ಬಿಡದೆ ಮಾಡುವಂಥ ಏಕೈಕ ವ್ಯಕ್ತಿ ಲೋಕೇಶ್ ತಾಳಿಕಟ್ಟೆರವರು. ಈ ಬಾರಿ ಚುನಾವಣಾ ಜೂನ್ 3ರಂದು ನಡೆಯುವಂಥ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಖಂಡಿತವಾಗಿ ಲೋಕೇಶ್ ತಾಳಿಕಟ್ಟೆ ಗೆದ್ದೇ ಗೆಲ್ತಾರೆ ಅಂತ ಈ ಸಮಯದಲ್ಲಿ ನಾನು ಹೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ. ಖಂಡಿತವಾಗಿ ಈಗ NPS ಇದೆ, ಈಗ ಈ OPS ಮಾಡಬೇಕು ಅಂತ ಸಾಕಷ್ಟು ಶಿಕ್ಷಕರು ಅವರ ಸ್ಥಿತಿ ಕೇಳಿಬಿಟ್ರೆ ಖಂಡಿತವಾಗಿ ಕಣ್ಣಿಗೆ ನೀರು ಬರುತ್ತೆ. ಫ್ರೀಡಮ್ ಪಾರ್ಕಲ್ಲಿ ಹೋಗಿ ಸ್ಟ್ರೈಕಿಗೆ ಕುಂತಿದ್ದಾಗ ಕೆಲವ ನಾಯಕರು ಮಾನವೀಯತೆಗೋಸ್ಕರ ಆದ್ರೂ ಹೋಗಿ ಮಾತನಾಡಿಸುವಂಥ ಒಂದು ಸೌಜನ್ಯ ಇರಲಿಲ್ಲ. ಅಂಥರು ಇವತ್ತು ಚುನಾವಣೆ ನಿಂತ್ಕೊಂಡು ಚುನಾವಣೆ ಮಾಡ್ತಾಯಿದ್ರೆ ಇನ್ನೊಂದು ಆಸೆ ಆಮಿಷಗಳನ್ನು ಒಡ್ತಾ ಇದ್ದಾರೆ. ನಮ್ಮ ಲೋಕೇಶ್ ತಾಳಿಕಟ್ಟೆ ಆ ಸಮಯದಲ್ಲಿ ಶಿಕ್ಷಕರನ್ನು ಹೋಗಿ ಮಾತಾಡಿಸಿ ಅವರಿಗೆ ಯೋಗಕ್ಷೇಮವನ್ನು ನೋಡ್ಕೊಂಬಂದಂಥವ್ರು. ಅವಾಗಲೇ ಆ ಥರ ಮಾಡಿದ್ಬೇಕಾದ್ರೆ ಅಧಿಕಾರ ಬಂದರೆ ಇನ್ನು ವಿಧಾನ ಪರಿಷತ್ ಸದಸ್ಯರಾದರೆ ಖಂಡಿತ OPS ಮಾಡುವಂಥ ಒಂದು ನಿಟ್ಟಿನಲ್ಲಿ ಹೋರಾಟ ಮಾಡ್ತಾರೆ ಅಂತ ನಾನು ಈ ಸಮಯದಲ್ಲಿ ಹೇಳಕ್ಕೆ ಇಚ್ಛಪಡ್ತೇನೆ. ಅವಿನಾಭಾವ ಇದಾಗಿ ನಂಟನ್ನು ಬೆಳೆಸ್ಕೊಂಬಂದಿದ್ದಾರೆ ಆಗ್ನೇಯ ಶಿಕ್ಷಕರ ಕ್ಷೇತ್ರದಲ್ಲಿ, ಅವರನ್ನು ಸೋಲಿಸೋ ಸ್ಟ್ರಾಟಜಿ ಲೋಕೇಶ್ ತಾಳಿಕಟ್ಟೆ ಅವರ ಹತ್ರ ಇದೆಯಾ? ಅಲ್ಲ, ಖಂಡಿತ. ಯಾಕೆ ಅಂತಂದರೆ ಸುಮಾರು 18 ವರ್ಷಗಳ ಕಾಲ ಇವರು MLC ಆಗಿದ್ದರು, ವೈ ನಾರಾಯಣಸ್ವಾಮಿಯವರು ಒಂದು ಎರಡು ವರ್ಷ ಮಧ್ಯಂತರವಾಗಿ ಹೆಬ್ಬಾಳ ಕ್ಷೇತ್ರದಲ್ಲಿ MLA ಸಮೇತನಾಗಿದ್ದರು. ಕೆಲವೊಂದು ಡೆಪ್ಟೆಕ್ಷನ್ ನಾನು ಹೋಗಿದ್ದೆ, ಈಗ ನಾನು ತಿರ್ಗಾ ಮತ್ತೆ ಅದೇ ಇದಕ್ಕೆ ಬಂದಿದ್ದೀನಿ, ಅದೇ ಕ್ಷೇತ್ರಕ್ಕೆ ಅಂತ ಹೇಳಿದರು. ಸ್ವಾಮಿ, ಡೆಪ್ಟೇಷನ್ ಅಲ್ಲ, ನೀವೇನು ಮಾಡಿಲ್ಲ, ನಾವೇನು 18 ವರ್ಷ ಜೊತೆಲಿದ್ವಿ, ಏನು ಕೆಲಸ ಮಾಡಿಲ್ಲ, ಅದಕ್ಕೋಸ್ಕರನೇ ನಾವು ಕೆಲಸ ಮಾಡಿಲ್ಲದ್ರ ಜೊತೆ ಬಿಟ್ಟು ಕೆಲಸ ಮಾಡೋರ ಜೊತೆ, ಹೋರಾಟ ಮಾಡೋರ ಜೊತೆ, ಶಿಕ್ಷಕರ ಜೊತೆ ಯಾವಾಗಲೂ ಬೆನ್ನೆಲುಬಾಗಿ ನಿಂತಿರುವಂಥವ್ರ ಜೊತೆ ನಾವು ಇವತ್ತಿದ್ದೀವಿ. ನಾವೆಲ್ಲ ಖಾಸಗಿ ಶಾಲಾ ಶಿಕ್ಷಕರು ಒಟ್ಟಾಗಿದ್ದೀವಿ. ಸರ್ಕಾರಿ ಆಗಿರ್ಬೋದು, ಅನುದಾನಿತ ಆಗಿರ್ಬೋದು, ITI ಆಗಿರ್ಬೋದು, ಡಿಪ್ಲೊಮಾ ಕಾಲೇಜ್ ಆಗಿರ್ಬೋದು, ಉಪನ್ಯಾಸಕರಾಗಿರ್ಬೋದು, ಎಲ್ಲರೂ ಜೊತೆ ಇಲ್ಲಿದ್ದು ಅವ್ರನ್ನ ಗೆಲ್ಲಿಸುವಂತಹ ಒಂದು ಏನೋ ಗೆಲ್ಲಿಸುವಂತಹ ಇದು ಕೆಲಸ ನಾವು ಮಾಡ್ತಾ ಇದ್ದೀವಿ. ಡಿ ಟಿ ಶ್ರೀನಿವಾಸ್ ಅವರು ಒಂದು ಕಡೆ ಹೇಳ್ತಾರೆ, ಶಿಕ್ಷಕರ ಸಮಸ್ಯೆ ಏನೇ ಇದ್ರು ನಾನು ಅಧಿಕಾರಕ್ಕೆ ಬಂದ 6 ತಿಂಗಳೊಳಗೆ ಸಂಪೂರ್ಣವಾಗಿ ಕ್ಲಿಯರ್ ಮಾಡ್ತೇನೆ ಅಂತಾರೆ, ಆ ಬಗ್ಗೆ ನೀವೇನು ಹೇಳ್ತೀರಿ? ಖಂಡಿತವಾಗಿ ಅವರು ಈ ಭ್ರಮೆಯಲ್ಲೇನು ಇದಾರೇನೋ ಅಂತ ಅನಿಸ್ತೈತೆ, ಗೊತ್ತಿಲ್ಲ. ಯಾಕಂದರೆ ಈಗ ಯಾವುದೋ ಒಂದು ಟ್ರೆಂಡ್ ಏನೋ ಒಂದು ಆಯಿತು, ಏನೋ ವಿಚಾರ, ಈಗ ಡಿ ಟಿ ಶ್ರೀನಿವಾಸ್ ಎಲ್ಲಿದೆಯಪ್ಪ ಅಂತ ನಾವು ಹುಡುಕೊಂಡು ಹೋಗ್ಬೇಕು ಅವ್ರ ಮುಂದೆ. ಯಾವುದೋ ಒಂದು ಟ್ರೆಂಡ್ ಆಯಿತು, ಡಿ ಟಿ ಶ್ರೀನಿವಾಸ್ ಎಲ್ಲಿದೆಯಪ್ಪ ಅಂತನ ನಾವು ಹಂಗೆ ಹುಡುಕೊಂಡು ಹೋಗ್ಬೇಕಾಗ್ತೈತೆ. ಅವ್ರು ಹೇಳುವಂಥ ಸುಳ್ಳು ಭರವಸೆಗಳು ಅದು ನಿಲ್ಲಿಸ್ಬೇಕು. ರಾಜಕಾರಣಿಗಳು ಬೇಡ, ಅವ್ರು ಯಾವುದೋ ಅಧಿಕಾರದ ಆಸೆಗೋಸ್ಕರ ಬಂದಿರೋದು. ಶಿಕ್ಷಕರ ಬಗ್ಗೆ ಒಲವು ಏನಾದರೂ ಒಂದಿಷ್ಟು ಇದ್ದಿದ್ರೆ ಅವರು ಹೋರಾಟ ಮಾಡುವಂಥ ಯಾವುದೇ ಆದರೂ ಒಂದು ಪ್ರೂಫ್ ನಮಗೆ ಹೇಳಿ, ನಾನು ಒಪ್ಕೊಳಕ್ಕೆ ನಾನು ರೆಡಿ ಇರ್ತೀನಿ. ಒಟ್ಟಾರೆಯಾಗಿ ಶಿಕ್ಷಕರಿಗೆ ಏನು ಹೇಳ್ತೀರಾ? June 3ರ ತಾರೀಖು ಎಲೆಕ್ಷನ್ ಇದೆ. ಖಂಡಿತವಾಗಿ ಇದೊಂದು ಶಿಕ್ಷಣದ ಒಂದು ಕ್ರಾಂತಿ, ಲೋಕೇಶ್ ತಾಳಿಕಟ್ಟೆರವರ ಒಂದು ಕ್ರಾಂತಿ ಇವತ್ತು ಈ ಒಂದು ದಿನದಲ್ಲಿ ಎಬ್ಬಿದೆ. ಖಂಡಿತವಾಗಿ ಬದಲಾವಣೆ ಉಂಟಾಗಿಯೇ ಆಗ್ತಿದೆ. ಈ ಕಡೆ ಆಡಳಿತ ಪಕ್ಷದವರು
ತಿರುಗಿ ನೋಡುವಂಥ ಸಮಯ ಬಂದಿದೆ, ವಿರೋಧ ಪಕ್ಷದವರು ತಿರುಗಿ ನೋಡುವಂಥ ಸಮಯ ಬಂದಿದೆ. ಪಕ್ಷೇತರವಾಗಿ ನಾವು ಖಂಡಿತವಾಗಿ ಗೆದ್ದೇ ಗೆಲ್ತೀವಿ. ನಾವೆಲ್ಲ ಶಿಕ್ಷಕರು ಒಟ್ಟಾಗಿ ಕೆಲಸ ಮಾಡ್ತಾಯಿದ್ವಿ. ಈ ಬಾರಿ ನಡೆಯುವಂತಹ ಜೂನ್ 3 ನಡೆಯುವಂಥ ಚುನಾವಣೆಯಲ್ಲಿ ಲೋಕೇಶ್ ತಾಳಿಕಟ್ಟೆರವರು ಜಯ ಗಳಿಸ್ತಾರೆ ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಥ್ಯಾಂಕ್ ಯು.